ನಮಸ್ಕಾರ ವೀಕ್ಷಕರೇ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಕಾರವಾರ ತಾಲೂಕಿನ ಸುಂಕ್ರಿಭಾಗ್ ಹೆದ್ದಾರಿ ಪಕ್ಕದಲ್ಲಿರುವ ಗುಡ್ಡದ ಮಣ್ಣು ಕುಸಿದು ರಸ್ತೆಯ ಮೇಲೆ ಆತಂಕದಲ್ಲಿ ವಾಹನ ಸವಾರರು. ಅರಬ್ಬಿ ಸಮುದ್ರದಲ್ಲಿ ಗಾಳಿ ಮಳೆ ಅಬ್ಬರ, ನೀರು ಬಿಟ್ಟು ದಡ ಸೇರಿದ ಬೋಟುಗಳು. ಕಾರವಾರ ಸಮೀಪ ಸಮುದ್ರದಲ್ಲಿ ಮೀನುಗಾರಿಕೆ ನಡೆಸುವ ಯಾಂತ್ರಿಕ ದೋಣಿ ಮುಳುಗಡೆ, ಅಪಾರ ಹಾನಿ. ಭಾರೀ ಮಳೆಯಿಂದಾಗಿ ಮಂಗಳೂರಿನ ಪಾಡಿಲ್ ಸಮೀಪದ ಗುಡ್ಡ ಕುಸಿತ, ರೈಲು ಸಂಚಾರದಲ್ಲಿ ವ್ಯತ್ಯಯ. ಹೊನ್ನಾವರದ ಚಿಕ್ಕನಕೋಡದಲ್ಲಿ ಕಾಳಜಿ ಕೇಂದ್ರ ಪ್ರಾರಂಭ, 14 ಜನರನ್ನು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ. ಪರವಾನಿಗೆ ನವೀಕರಿಸದ ಅಂಗಡಿಕಾರರು ಕ್ರಮ ಕೈಗೊಂಡ ಭಟ್ಕಳ ಪುರಸಭಾ ಮುಖ್ಯಾಧಿಕಾರಿಗಳ ಮೇಲೆ ಅಂಗಡಿಕಾರರ ಆಕ್ರೋಶ. ಅಂಕೋಲಾ ತಾಲೂಕಿನ ಪೂಜಗೇರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಾಧಕ ಶಿಕ್ಷಕರಿಗೆ ಸನ್ಮಾನ. ಕಾರವಾರದಲ್ಲಿ ಔಷಧಿ ನೀಡುವುದಾಗಿ ನಂಬಿಸಿ 2,34,000 ರೂಪಾಯಿ ವಂಚಿಸಿದ ನಕಲಿ ವೈದ್ಯನಿಗೆ 3 ಜೈಲು ಶಿಕ್ಷೆ, 10,000 ದಂಡ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೋಮವಾರ 180 ಕೊರೋನಾ ಸೋಂಕಿತರು ಪತ್ತೆ. ಜಿಲ್ಲೆಯಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 8,397 ಕ್ಕೆ ಏರಿ. ವಾರ್ತೆಗಳ ವಿವರ. ಚತುಷ್ಪಥ ಹೆದ್ದಾರಿ ಪಕ್ಕ ಐಆರ್ಬಿಯ ಕಂಪನಿಯವರು ಅರೆಬರೆ ಗುಡ್ಡ ಅಗೆದ ಕಾಮಗಾರಿಯಿಂದ ತಾಲೂಕಿನ ಸುಂಕ್ರ ಭಾಗ ಬಳಿಯ ಹೆದ್ದಾರಿ ಪಕ್ಕದಲ್ಲಿರುವ ಗುಡ್ಡದಲ್ಲೂ ಮಣ್ಣು ಕುಸಿದು ರಸ್ತೆಯ ಮೇಲೆ ಮಣ್ಣು ಬಿದ್ದ ಪರಿಣಾಮ ವಾಹನ ಸವಾರರು ಭಯಭೀತರಾಗಿದ್ದಾರೆ. ಕಳೆದ 2 ಹಿಂದೆ ಕುಮಟಾದ ತಂಡ್ರಕುಳಿಯ ಗುಡ್ಡ ಕುಸಿತದ ಘಟನೆಯ ನಂತರ ಜಿಲ್ಲಾಡಳಿತ ಸಾಕಷ್ಟು ಎಚ್ಚರಿಕೆ ವಹಿಸಿದೆ. ಹೆದ್ದಾರಿ ಕಾಮಗಾರಿ ನಡೆಸುತ್ತಿರುವ ಐಆರ್ಬಿಗೆ ಮಳೆಗಾಲಕ್ಕೂ ಮುನ್ನ ಸೂಕ್ತ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಸೂಚಿಸಲಾಗಿದೆ. ಆದರೂ ಕಂಪನಿ ಮಾತ್ರ ಅರೆಬರೆ ಗುಡ್ಡ ಅಗೆದು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಇಲ್ಲಿನ ಸಂಕ್ರುಭಾಗ ಘಟ್ಟದಿಂದ ಅರೆಗಂವರೆಗಿನ ಗುಡ್ಡದ ಅಗೆತ ಅವೈಜ್ಞಾನಿಕ ರೀತಿಯಲ್ಲೇ ಮುಂದುವರೆದಿದೆ. ಇಳಿಜಾರಿನ ಮಾದರಿಯಲ್ಲಿ ಗುಡ್ಡ ಕೊರೆಯದೆ ಸಮಾನಾಂತರವಾಗಿ ಮಣ್ಣು ಬಗೆದು ಬಿಡಲಾಗಿದೆ. ಗುಡ್ಡದ ಈಗಿನ ಪರಿಸ್ಥಿತಿ ನೋಡಿದರೆ ಮತ್ತೆ ಮಳೆ ಜೋರಾದರೆ ಎಂದಾದರೂ ಅನಾಹುತ ಕಾದಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಳೆದ 1 ತಾಲೂಕಿನಲ್ಲಿ ಭಾರೀ ಮಳೆಯಿಂದ ಗುಡ್ಡದ ಮೇಲಿನಿಂದ ನೀರು ಹರಿದು ಇಳಿಯುವ ವೇಳೆಗೆ ಗುಡ್ಡ ಕುಸಿತ ಉಂಟಾಗಿದೆ ಎಂದು ವಾಹನ ಸವಾರರು ಹೇಳುತ್ತಿದ್ದಾರೆ. ಕಳೆದ 2 ಹಿಂದೆ ಇದೇ ಸ್ಥಳಕ್ಕೆ ಸಮೀಪದ ಗುಡ್ಡ ಕುಸಿತ ಉಂಟಾಗಿತ್ತು. ಆದರೆ ಸಣ್ಣ ಪ್ರಮಾಣದಲ್ಲಿ ದುರ್ಘಟನೆ ನಡೆದಿದ್ದರಿಂದ ಯಾವುದೇ ಪ್ರಾಣ ಅಪಾಯವಾಗಿರಲಿಲ್ಲ. ಆದರೆ ಈಗ ಗುಡ್ಡವನ್ನು ಸಂಪೂರ್ಣವಾಗಿ ಅವೈಜ್ಞಾನಿಕ ರೀತಿಯಲ್ಲಿ ತೆರವು ಮಾಡಿಬಿಡಲಾಗಿದೆ. ಇದೀಗ ಸ್ವಲ್ಪ ಪ್ರಮಾಣದಲ್ಲಿ ಗುಡ್ಡ ಕುಸಿದ್ದು ರಸ್ತೆ ಮೇಲೆ ಬಿದ್ದಿದೆ. ಆದರೂ ಇದರ ಬಗ್ಗೆ ಯಾವುದೇ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಸ್ಥಳೀಯರು ಹಾಗೂ ವಾಹನ ಸವಾರರು ಆರೋಪಿಸಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ಗಾಳಿ ಮಳೆ ಅಬ್ಬರ, ನೀರು ಬಿಟ್ಟು ದಡ ಸೇರಿದ ಬೋಟುಗಳು. ತಡರಾತ್ರಿ ಬೀಸಿದ ಭಾರೀ ಪ್ರಮಾಣದ ಗಾಳಿಯಿಂದಾಗಿ 2 ಮೀನುಗಾರಿಕಾ ಬೋಟುಗಳು ದಡಕ್ಕೆ ತೇಲಿ ಬಂದ ಘಟನೆ ನಗರದ ರವೀಂದ್ರನಾಥ್ ಟಾಗೋರ್ ಕಡಲ ತೀರದಲ್ಲಿ ನಡೆದಿದೆ. ಆಂಕರ್ ತುಂಡಾದ ಪರಿಣಾಮ ಈ ಅವಘಡ ಸಂಭವಿಸಿದೆ. ಬಂದೂರು ಪ್ರದೇಶದ ಸಮುದ್ರದಲ್ಲಿ ಲಂಗರು ಹಾಕಿದ್ದ ಮಲ್ಪೆ ಭಾಗದ ಮಜ್ದೂರ್ ಹಾಗೂ ಪ್ರಾವಿನೆನ್ಸ್ ಹೆಸರಿನ ಬೋಟುಗಳು ಇವಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕರಾವಳಿಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಹಿನ್ನೆಲೆ ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿದ್ದ ಮಲ್ಪೆ, ಉಡುಪಿ, ಮಂಗಳೂರು ಹಾಗೂ ಹೊರ ರಾಜ್ಯ ಗೋವಾ, ತಮಿಳುನಾಡು ಮೂಲದ ಬೋಟುಗಳು ಸಹ ಕಾರವಾರ ಬಂದರು ಪ್ರದೇಶದಲ್ಲಿ ಆಶ್ರಯವನ್ನು ಪಡೆದಿವೆ.
ಅದರಂತೆ ಸಮುದ್ರದಲ್ಲಿ ಲಂಗರು ಹಾಕಿ ನಿಂತಿದ್ದ ಬೋಟುಗಳು ಗಾಳಿಯ ರಭಸಕ್ಕೆ ದಡಕ್ಕೆ ತೇಲಿ ಬಂದಿದ್ದು ಕಬ್ಬಿಣದ ಬೋಟುಗಳಾದ ಪರಿಣಾಮ ಹೆಚ್ಚಿನ ಹಾನಿ ಸಂಭವಿಸಿಲ್ಲ ಎನ್ನಲಾಗಿದೆ. ಸಮೀಪ ಸಮುದ್ರದಲ್ಲಿ ಯಾಂತ್ರಿಕ ದೋಣಿ ಮುಳುಗಡೆ, ಅಪಾರ ಹಾನಿ. ಕಾರ್ವಾರ್ ಸಮೀಪ ಆಳ ಸಮುದ್ರ ಮೀನುಗಾರಿಕೆ ನಡುವ ಯಾಂತ್ರಿಕ ದೋಣಿಯೊಂದು ಮುಳುಗಡೆಯಾಗಿದೆ. ಉಡುಪಿ ಜಿಲ್ಲೆಯ ಮಲ್ಪೆಯ ಜಾನ್ನವಿ ಕೋಟ್ಯಾನ್ ಎನ್ನುವವರ ಭ್ರಾಮರಿ ಹೆಸರಿನ ಬೋಟ್ ಮುಳುಗಿದೆ. ಸೆಪ್ಟೆಂಬರ್ 14ರಂದು ಮಲ್ಪೆ ಬಂದರದಿಂದ ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳಿತ್ತು. ಹವಾಮಾನ ವೈಪರೀತ್ಯ ಉಂಟಾಗಿದ್ದರಿಂದ ಕಾರ್ವಾರ್ ಬಂದರು ಕಡೆ ಬೋಟ್ ಬರುತ್ತಿತ್ತು. ಆದರೆ ಕಡಲಬ್ಬರದಿಂದಾಗಿ ಬೋಟಿನ ತಳಭಾಗದ ಫೈಬರ್ ಒಡೆದು ನೀರು ತುಂಬಿದೆ. ಹೀಗಾಗಿ ಬೋಟಿನಲ್ಲಿದ್ದ 7 ಜನ ಮೀನುಗಾರರನ್ನ ಬೇರೆ ಬೋಟ್ ಮೀನುಗಾರರು ರಕ್ಷಣೆ ಮಾಡಿದ್ದಾರೆ. ಬೋಟ್ ಅವಘಡದಲ್ಲಿ ಮಾಲೀಕರಿಗೆ 100,000 ರೂಪಾಯಿ ಹಾನಿ ಉಂಟಾಗಿದೆ. ಪಡೀಲ್ ಸಮೀಪ ಗುಡ್ಡ ಕುಸಿತ, ರೈಲು ಸಂಚಾರ ವ್ಯತ್ಯಯ. ಅಧಿಕ ಮಳೆಯಿಂದಾಗಿ ಪಡೀಲ್ ರೈಲ್ವೆ ನಿಲ್ದಾಣದ ಬಳಿ ಗುಡ್ಡ ಕುಸಿತ ಉಂಟಾಗಿದೆ. ಈ ಘಟನೆಯಿಂದ ಬೈಪಾಸ್ ರಸ್ತೆಯ ರೈಲ್ವೆ ಹಳಿ ಮೇಲೆ ಭಾರೀ ಪ್ರಮಾಣದ ಮಣ್ಣು ಬಿದ್ದಿದ್ದು ರೈಲು ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಈ ಭಾಗದಲ್ಲಿ 15 ಮೀಟರ್ ಎತ್ತರ ಹಾಗೂ 50 ಮೀಟರ್ ಉದ್ದದ ಗುಡ್ಡ ಕುಸಿದಿದ್ದು ಮಣ್ಣು ಬಿದ್ದಿರುವುದರಿಂದ ಮೈಸೂರು ತೋಕೂರ್ ಪಣಂಬೂರ್ ಮೂಲಕ ಹಾಸನಕ್ಕೆ ಸಂಚರಿಸುವ ಬೈಪಾಸ್ ಲೈನ್ಗೆ ಅಡ್ಡಿಯಾಗಿದೆ. ಕುಸಿದಿರುವ ಮಣ್ಣು ರೈಲ್ವೆ ಹಳಿಯನ್ನು ಸಂಪೂರ್ಣ ಆವರಿಸಿಕೊಂಡಿರುವುದರಿಂದ ಕೊಂಕಣ್ ರೈಲ್ವೆಯಿಂದ ಹಾಸನ್ ಮೈಸೂರು ಬೆಂಗಳೂರು ಕಡೆ ಸಂಚರಿಸುವ ರೈಲುಗಳಿಗೆ ತೊಂದರೆಯಾಗಲಿದೆ. ಆದರೆ ಪ್ರಯಾಣಿಕರ ರೈಲು ಸಂಚಾರಕ್ಕೆ ಯಾವುದೇ ಸಮಸ್ಯೆಯಾಗಿಲ್ಲ. ಕಾರ್ವಾರ್ ಬೆಂಗಳೂರು ವಿಶೇಷ ರೈಲು ಮಂಗಳೂರು ಜಂಕ್ಷನ್ ಮೂಲಕ ಸಂಚರಿಸಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ಕಳೆದೆರಡು ದಿನಗಳಿಂದ ಉಡುಪಿ ಮಂಗಳೂರು ಸೇರಿ ಕರಾವಳಿ ಭಾಗದಲ್ಲಿ ಭಾರಿ ಮಳೆಯಾಗುತ್ತಿದ್ದು ಗುಡ್ಡ ಕುಸಿತಕ್ಕೆ ಪ್ರಮುಖ ಕಾರಣ ಎನ್ನಲಾಗಿದೆ. ಹೊನ್ನಾವರದ ಚಿಕ್ಕನಕೋಡದಲ್ಲಿ ಕಾಳಜಿ ಕೇಂದ್ರ ಪ್ರಾರಂಭ, 14 ಜನರನ್ನು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ. ತಾಲೂಕಿನಲ್ಲಿ ಸತತ 3 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ನದಿ ಹಳ್ಳಗಳು ಮೈದುಂಬಿ ಹರಿಯುತ್ತಿವೆ. ಮಾಡಗೇರಿ ಹಳ್ಳ, ಬಡಗಣಿ ಹಳ್ಳ, ಸಾಲ್ಕೋಡ್ ಹಳ್ಳ, ಭಾಸ್ಕೇರಿ ಹಳ್ಳ, ಗುಂಡ್ಬಾಳ್ ನದಿ, ಮಾಗೋಡ್ ಹಳ್ಳ ನದಿಯ ಪಾತ್ರವನ್ನು ಮೀರಿ ಹರಿಯುತ್ತಿದೆ. ಚಿಕ್ಕನಕೋಡ ಭಾಗದಲ್ಲಿ ಗುಂಡ್ಬಾಳ ಹಳ್ಳ ಉಕ್ಕಿ ಹರಿಯುತ್ತಿರುವುದರಿಂದ ಚಿಕ್ಕನಕೋಡದಲ್ಲಿ ಕಾಳಜಿ ಕೇಂದ್ರವನ್ನು ಆರಂಭಿಸಲಾಗಿದೆ. 3 ಕುಟುಂಬದ ಒಟ್ಟು 14 ಜನರನ್ನು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಅಂಗಡಿಕಾರರು ವ್ಯಾಪಾರ ಪರವಾನಿಗೆ ನವೀಕರಣ ಮಾಡಿಕೊಳ್ಳದೆ ಇದ್ದರೆ ಏಕಾಂಗಿಯಾಗಿ ಅಂಗಡಿಗಳನ್ನು ಮುಚ್ಚಲು ಕಾನೂನಿನಲ್ಲಿ ಅವಕಾಶ ಇಲ್ಲ ಎಂದು ಪುರಸಭಾ ಸದಸ್ಯರು ಇಂದು ಪುರಸಭಾ ಮುಖ್ಯಾಧಿಕಾರಿ ದೇವರಾಜು ಅವರನ್ನು ಭೇಟಿ ಮಾಡಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಪುರಸಭಾ ಸದಸ್ಯ ಸರ್ವೇಜ್ ಕಾಶಿ ಮಜಿ ಮಾತನಾಡಿ, ಪುರಸಭಾ ವ್ಯಾಪ್ತಿಯಲ್ಲಿರುವ ಅಂಗಡಿಕಾರರು ತಮ್ಮ ವ್ಯಾಪಾರಿ ಪರವಾನಿಗೆಯನ್ನು ನವೀಕರಣ ಮಾಡಿಕೊಳ್ಳದೆ ಇದ್ದರೆ ಅಂತಹ ಅಂಗಡಿಕಾರರಿಗೆ ನೋಟಿಸ್ ನೀಡಿ ಅದಕ್ಕೆ ಸ್ಪಂದಿಸದಿದ್ದರೆ ಕಾನೂನಾತ್ಮಕವಾದ ಕ್ರಮ ಕೈಗೊಳ್ಳಬೇಕು. ಕಾನೂನಿನಲ್ಲಿ ಏನೇನು ಅವಕಾಶಗಳಿವೆ ಅದನ್ನು ಬಳಸಿಕೊಳ್ಳುವುದನ್ನು ಬಿಟ್ಟು ಏಕಾಏಕಿ ಅಂಗಡಿಗಳನ್ನು ಮುಚ್ಚಿ ಬೀಗ ಹಾಕುವುದು ಸರಿಯಲ್ಲ ಎಂದರು. ಅಂಕೋಲಾ ತಾಲೂಕಿನ ಪೂಜಿಗೇರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂದು ಸಾಧಕ ಶಿಕ್ಷಕರಿಗೆ ಸನ್ಮಾನಿಸಲಾಯಿತು. ಪ್ರಾಚಾರ್ಯ ಡಾಕ್ಟರ್ ಎಸ್ವಿ ನಾಯಕ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಜ್ಞಾನದ ಆಗರವನ್ನು ತುಂಬುವಲ್ಲಿ ಶಿಕ್ಷಕರು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತಾರೆ. ಇಂತಹ ಮಹತ್ ಕಾರ್ಯ ಕೈಗೊಳ್ಳುವ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ ತಂದಿದೆ ಎಂದು ಹೇಳಿದರು. ಪ್ರೊಫೆಸರ್ ಬಿಆರ್ ರಾಜು ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯದರ್ಶಿ
ಶಶಿಧರ್ ಶೆಣೈ, ಲಯನ್ಸ್ ಸದಸ್ಯರಾದ ಕಮಲಾಕರ್ ಬೋಧಕರು, ಡಾಕ್ಟರ್ ಶಾಂತಾರಾಮ್ ಶಿರೋಡ್ಕರ್, ಪ್ರಶಾಂತ್ ಶೆಟ್ಟಿ, ಎನ್ಎಚ್ ನಾಯ್ಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಔಷಧಿ ನೀಡುವುದಾಗಿ ನಂಬಿಸಿ 2.34 ಲಕ್ಷ ರೂಪಾಯಿ ವಂಚಿಸಿದ ನಕಲಿ ವೈದ್ಯನಿಗೆ 3 ವರ್ಷ ಜೈಲು ಹಾಗೂ 10,000 ರೂಪಾಯಿ ದಂಡ ವಿಧಿಸಿ ಸಿಜಿಎಂ ನ್ಯಾಯಾಲಯದ ನ್ಯಾಯಾಧೀಶ ಎನ್ಎಂ ರಮೇಶ್ ಆದೇಶ ಹೊರಡಿಸಿದ್ದಾರೆ. ಯಶವಂತಪುರ್ ಮೂಲದ ಹರೀಶ್ ಯಲ್ಲಪ್ಪ ಗೊಲ್ಲರ್ ಎಂಬ ವ್ಯಕ್ತಿ ಇನ್ನೊಬ್ಬ ಆರೋಪಿ ಜೊತೆ ಸೇರಿ ಹೋಟೆಲ್ ಒಂದರಲ್ಲಿ ಪರಿಚಯವಾದ ಶ್ರೀಕಾಂತ್ ಆನಂದರಾವ್ ದೇಶಪಾಂಡೆ ಎಂಬಾತರಿಗೆ ಔಷಧಿ ನೀಡುವುದಾಗಿ ನಂಬಿಸಿದ್ದರು. ಹಬ್ಬುವಾಡ ಬಾಡಿಗೆ ಕಚೇರಿಯೊಂದಕ್ಕೆ ಕರೆದೊಯ್ದು 2.30 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ದರು. ಅಷ್ಟು ಹಣ ಇಲ್ಲದ ಬಗ್ಗೆ ತಿಳಿಸಿದಾಗ ಕಿಸೆಯಲ್ಲಿ ಇದ್ದ 4,000 ರೂಪಾಯಿ ಪಡೆದು ಉಳಿದ ಹಣವನ್ನು ಖಾತೆಗೆ ಜಮಾ ಮಾಡುವಂತೆ ಸೂಚಿಸಿದ್ದರು. ಹಣ ಜಮಾ ಮಾಡಿದ ನಂತರ ಔಷಧಿ ನೀಡದೆ ತಪ್ಪಿಸಿಕೊಂಡಿರುವ ಬಗ್ಗೆ ದೂರು ದಾಖಲಾಗಿತ್ತು. ಮೀನುಗಾರಿಕೆಗೆ ತೆರಳಿದ್ದ ಗಿಲ್ನೆಟ್ ದೋಣಿಯೊಂದು ಭಾರಿ ಗಾಳಿ ಹಾಗೂ ಅಲೆಯ ಹೊಡೆತಕ್ಕೆ ಸಿಲುಕಿ ದಡಕ್ಕೆ ಬರಲಾಗದ ಸ್ಥಿತಿಯಲ್ಲಿ ನಿರ್ಮಾಣವಾಗಿದ್ದು ನಂತರ ಅವರನ್ನು ರಕ್ಷಿಸಿ ಸುರಕ್ಷಿತವಾಗಿ ಅಳಿವಿಗೆ ಕರೆತರಲಾಗಿದೆ. ಇಲ್ಲಿನ ಅಳವೇಕೋಡಿ ಬಂದರಿನ ಮೂಲಕ ಮಾದೇವ್ ತಿಮ್ಮಪ್ಪ ಮೊಗೇರ್ ಎನ್ನುವವರ ಗಿಲ್ನೆಟ್ ದೋಣಿಯಲ್ಲಿ 4 ಮೀನುಗಾರರು ಮೀನುಗಾರಿಕೆಗೆ ಅರಬ್ಬಿ ಸಮುದ್ರಕ್ಕೆ ತೆರಳಿದ್ದರು. ಮೀನುಗಾರಿಕೆಗೆ ತೆರಳಿದ್ದವರನ್ನು ಸಚಿನ್ ಮೊಗೇರ್, ನಾರಾಯಣ್ ಮೊಗೇರ್, ಜ್ಞಾನೇಶ್ ಮೊಗೇರ್ ಹಾಗೂ ಹರೀಶ್ ಮೊಗೇರ್ ಎಂದು ಗುರುತಿಸಲಾಗಿದೆ. ಇವರು ಮೀನುಗಾರಿಕೆಯನ್ನು ಮಾಡುತ್ತಿರುವಾಗ ಸಮುದ್ರದಲ್ಲಿ ಒಂದೇ ಸಮನೆ ಗಾಳಿ ಹಾಗೂ ಅಲೆಗಳ ಅಬ್ಬರ ಆರಂಭವಾಗಿದೆ. ಗಾಳಿಯ ಹೊಡೆತಕ್ಕೆ ಇನ್ನೇನು ಗಿಲ್ನೆಟ್ ದೋಣಿ ಅಪಾಯಕ್ಕೆ ಸಿಲುಕುವ ಹಂತದಲ್ಲಿರುವಾಗ ಇವರು ಜಾಲಿ ಸಮೀಪದ ಕಾಗೆಗುಡ್ಡದ ಹತ್ತಿರ ಆಶ್ರಯ ಪಡೆದು ದೂರವಾಣಿಯ ಮೂಲಕ ತಮಗಾದ ಅಪಾಯದ ಸ್ಥಿತಿಯನ್ನು ಹೇಳಿದ್ದಾರೆ. ತಕ್ಷಣ ಕಾರ್ಯಪ್ರವೃತ್ತರಾದ ಮೀನುಗಾರಿಕಾ ಇಲಾಖೆಯ ಅಧಿಕಾರಿಗಳು ಹಾಗೂ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸರು ಅಪಾಯದಲ್ಲಿರುವ ಮೀನುಗಾರರನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೋಸ್ಟಲ್ ಪೊಲೀಸ್ ಇನ್ಸ್ಪೆಕ್ಟರ್ ನಾಗರಾಜ್, ಸಬ್ ಇನ್ಸ್ಪೆಕ್ಟರ್ ಅಣ್ಣಪ್ಪ ಮೊಗೇರ್, ಸಿಬ್ಬಂದಿಗಳಾದ ರಾಮದಾಸ್ ಮೊಗೇರ್, ಅಬೂಬಕ್ಕರ್ ಮುಂತಾದವರು ಸಹಕರಿಸಿದ್ದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು 180 ಜನರಿಗೆ ಕೊರೋನಾ ಸೋಂಕು ಪತ್ತೆಯಾಗಿದೆ. 24 ಜನ ಕೊರೋನಾದಿಂದ ಗುಣಮುಖರಾಗಿ ವಿವಿಧ ಆಸ್ಪತ್ರೆಯಿಂದ ಬಿಡುಗಡೆಗೊಂಡಿದ್ದು ಒಟ್ಟು 6,036 ಜನರು ಈವರೆಗೆ ಗುಣಮುಖರಾಗಿ ಬಿಡುಗಡೆಗೊಂಡವರಾಗಿದ್ದರೆ 1,163 ಜನರಿಗೆ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು 1,095 ಜನ ಹೋಮ್ ಐಸೋಲೇಷನ್ ಅಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಇಂದು 1,000 108 ಕೊರೋನಾದಿಂದ ಜಿಲ್ಲೆಯಲ್ಲಿ ಮೃತಪಟ್ಟವರ ಸಂಖ್ಯೆಯಲ್ಲಿ ಏರಿಕೆಯಾಗಿದ್ದು ಈವರೆಗೆ 8,397 ಜನರು ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿಗೆ ಒಳಗಾದವರಾಗಿದ್ದರೆ ಜಿಲ್ಲೆಯ ತಾಲೂಕಾವಾರು ವಿವರ ಹೀಗಿದೆ. ಕಾರವಾರ 44, ಅಂಕೋಲಾ 19, ಕುಮಟಾ 50, ಹೊನ್ನಾವರ 5, ಭಟ್ಕಳ 3, ಶಿರಸಿ 29, ಸಿದ್ದಾಪುರ 0, ಯಲ್ಲಾಪುರ 0, ಮುಂಡಗೋಡು 23, ಹಳಿಯಾಳ 7, ಜೊಯಿಡಾ 0 ಪ್ರಕರಣಗಳು ಪತ್ತೆಯಾಗಿವೆ. ಇಲ್ಲಿಗೆ ಎನ್ಡಿ ಪ್ಲಸ್ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಎನ್ಡಿ ಪ್ಲಸ್ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಎನ್ಡಿ ಸಿಟಿ ಪ್ಲಸ್ ಟಿವಿ. ಇದು ನಿಮ್ಮ ವಾಹಿನಿ. ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫೇಸ್ಬುಕ್ ಪೇಜ್ ನಲ್ಲಿ ನೋಡಿದ್ರೆ ಫಾಲೋ ಮಾಡಿ. ನಮ್ಮ ಚಾನೆಲ್ಗೆ ನೀವೇ ವರದಿಗಾರಾಗಲು ನಿಮ್ಮ ನಗರದಲ್ಲಿ ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ವಿಡಿಯೋ ತಕ್ಷಣ ನಮ್ಮ ವಾಟ್ಸ್ಆಪ್ ನಂಬರ್ 9141823262ಗೆ ಕಳುಹಿಸಿ. ಅದನ್ನು ನಾವು ತಮ್ಮ ಹೆಸರಿನೊಂದಿಗೆ ನಮ್ಮ ಚಾನೆಲ್ ಮುಖಾಂತರ ಪ್ರಸಾರ ಮಾಡುತ್ತೇವೆ.